ಅನ್ನೋದು ಪ್ರತಿಯೊಬ್ಬರ ಹಕ್ಕು. ಆ ಒಂದು ಮತದಾನ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ಅವತ್ತಿನ ದಿನ ಬಂದು ಎಷ್ಟೇ ಟೈಮ್ ಇದ್ದರೂ ಕೂಡ ಫ್ರೀ ಮಾಡ್ಕೊಂಡು ಬಂದು ಮತದಾನ ಮಾಡುವುದು ನಮ್ಮ ಹಕ್ಕು ಎಂದು ತಿಳಿದುಕೊಂಡು ಇವತ್ತು ಸುರೇಶ್ ಅವರು ಅಂದರೆ ಏನು ಆಕ್ಸಿಡೆಂಟ್ ಆದರೂ ಕೂಡ ಅವರು ಮತದಾನ ಅಂದರೆ ನಾನು ಮತದಾನ ಮಾಡೇ ಮಾಡ್ತೇನೆ ಅನ್ನೋ ಚಲಾಯಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಬಂದಿದ್ದಾರೆ. ನಾವು ಅವ್ರ ಜೊತೆ ಇದ್ವಿ, ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಸರ್, ಈಗ ಹೇಳಿ, ನೀವು ಈ ಒಂದು ಪರಿಸ್ಥಿತಿಯಲ್ಲಿ ಇದ್ರು ಕೂಡ ನೀವು ಈಗ ನಿಮ್ಗೇನೋ ಆಕ್ಸಿಡೆಂಟ್ ಆಗಿದೆ, ಈಗ ಎಷ್ಟೋ ಯುವಕರು ಏನಂದ್ರೆ ಈಗ ಏನೋ ಒಂದು ಕಾರಣ ಇತ್ತಂದ್ರೆ ಮತದಾನ ಮಾಡೋದನ್ನು ಬಿಡ್ತಾರೆ, ಆದ್ರೆ ನೀವು ಆಕ್ಸಿಡೆಂಟ್ ಇದ್ರು ಬಹಳಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ಮತದಾನ ಮಾಡಿದ್ರ, ಇದ್ರ ಬಗ್ಗೆ ಏನ್ ಅನಿಸ್ತಾ ಇದೆ? ಸರ್, ಮತದಾನ ಅನ್ನೋದು ನಮ್ಮ ಕಾನೂನುಬದ್ಧ ಹಕ್ಕು, ನಾವು ಮತದಾನ ಮಾಡ್ಲೇಬೇಕು ಸರ್, ಬಿಡಬಾರದು. ನಾವು ಮತದಾನ ಮಾಡಿ ನಮ್ಮ ಒಳ್ಳೆ ನಾಯಕನನ್ನ ಆರಿಸಿ ತರ್ಬೇಕಂತ ಹೇಳಿ ನಾವು ವೋಟಿಂಗ್ ಮಾಡ್ಕೊಂಡು. ಎಲ್ಲಿಂದ ಬಂದಿದ್ದು ನೀವು? ನಾವು ಇಲ್ಲೇ ಸಿಗ್ಗಾಂ ಸರ್, ಜಯನಗರ ಹಾಸ್ಪಿಟಲ್ ಇದ್ರಿ. ನಾವು ಇಲ್ಲೇ, ನಾವು ಆಕ್ಸಿಡೆಂಟ್ ಆಗಿದ್ದು ಇಲ್ಲೇ ಮುಂಡಗೋಳದಲ್ಲಿ ಸರ್, ನಮ್ದು ಪ್ರಾಪರ್ ಸಿಗ್ಗಾಂ. ನಾವು ರಾಣೇಬೆನ್ನೂರು ಮುದ್ರೆ ಹಾಸ್ಪಿಟಲ್ ಒಳಗೆ ಆಪರೇಷನ್ ಮಾಡಿಸಿದ್ದೇವೆ ಸರ್. ಓಕೆ, ಈಗ ಸುರೇಶ್ ಅವರು ಹೇಳತಕ್ಕಂಥ ಮಾತು ಏನಂತಂದ್ರೆ, ನಾವು ಎಷ್ಟೇ ಕಷ್ಟದಲ್ಲಿರಲಿ ಅಂದ್ರೆ ಇರೋದು ಮತದಾನ ಇರುವುದು ಒಂದು ಟೈಮಲ್ಲಿ, ಅಂದ್ರೆ ಈಗ ಇವತ್ತಿನ ದಿನ ಮತದಾನ ನಡೀತಾ ಇದೆ, ಹಾಗಾಗಿ ನಾವು ಕೂಡ ಮತದಾನ ಮಾಡಿದ್ರೆ ಬೇರೆಯವ್ರಿಗೂ ಮಾದರಿ ಆಗುತ್ತೆ, ನಮ್ಮ ನಾಯಕರನ್ನು ನಾವು ಆರಿಸ್ಕೋಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಕೂಡ ಅವರ ಇದೊಂದು ಮಾತಾಗಿತ್ತು. ಏನ್ ಗೌಡ ಪಾಟೀಲ್, ಅಶ್ವಯೋಗ ನ್ಯೂಸ್, ಹಾವೇರಿ.